ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಆರ್ ಎ ಲೋಹಾನಿ. ಕೊರೋನಾ ಭಯ ಕಾಡ್ತಾ ಇದೆ, ಜನರನ್ನು ಬಲಿ ತೆಗೆದುಕೊಳ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಜನ ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರ್ದು, ಯಾರನ್ನು ನಾವು ಯಾರ ಹತ್ತಿರ ಹೋಗಬೇಕು, ಯಾರ ಹತ್ತಿರ ಹೋಗಬಾರ್ದು, ಇದು ತಿಳಿಯದ ಸ್ಥಿತಿಗೆ ಬಂದಿದ್ದಾರೆ. ಸೊ ಈ ದಿಸೆಯಲ್ಲಿ ಜನರ ಒಂದಿಷ್ಟು ಗೊಂದಲವನ್ನು ಪರಿಹರಿಸುವ ಪ್ರಯತ್ನವನ್ನು ನಾವಿಲ್ಲಿ ಮಾಡಲು ಹೊರಟಿದ್ದೇವೆ. ನಾವು ಇಲ್ಲಿ ಮೂವರು ವೈದ್ಯರೊಂದಿಗೆ ಮಾತಾಡಿದ್ದೇವೆ, ಅಥವಾ ಮೂವರು ವೈದ್ಯರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೇವೆ, ಅದನ್ನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೇವೆ. ಏನು ಅಂತ ಹೇಳಿದರೆ, ವ್ಯಾಕ್ಸಿನ್ ಬಂದಿದೆ. ಈ ವ್ಯಾಕ್ಸಿನಲ್ಲಿ ಬಹಳಷ್ಟು ಜನ, ನನ್ನನ್ನು ಸೇರಿಸಿ, ನಾನು ಕೂಡ ಅಂದ್ಕೊಂಡಿದ್ದೆ, ಇಷ್ಟು ಬೇಗ ವ್ಯಾಕ್ಸಿನ್ ಹೇಗೆ ಸಿದ್ಧವಾಯಿತು, ಇದು ಪರಿಣಾಮಕಾರಿಯ? ಮತ್ತು ಯಾವ ವ್ಯಾಕ್ಸಿನ್ ಎರಡು ಮೂರು ಹೆಸರುಗಳನ್ನು ಹೇಳ್ತಾರೆ, ಯಾವ ವ್ಯಾಕ್ಸಿನ್ ಹೆಚ್ಚು ಪರಿಣಾಮಕಾರಿ, ಯಾವಾಗ ತೆಗೆದುಕೊಳ್ಳಿ, ಮತ್ತು ವ್ಯಾಕ್ಸಿನನ್ನು ಎರಡು ಹಂತದಲ್ಲಿ ತೊಗೊಳ್ಬೇಕು ಅಂತ ಹೇಳ್ತಾರೆ. ಸೊ ಒಮ್ಮೆ ತೆಗೆದುಕೊಂಡ ನಂತರ ನಾವು ನಮ್ಮಲ್ಲಿ ಅಂದರೆ ಇದು ಕೊರೋನಾವನ್ನು ಹೊಡೆದೋಡಿಸುವ ಶಕ್ತಿ ಬಂದುಬಿಡ್ತದ, ಅಥವಾ ಇನ್ನೊಂದು ಸಲ ತೊಗೊಂಡುಕೊಂಡ್ರೆ ಇನ್ನೊಮ್ಮೆ ಅಂದರೆ ಎರಡು ಸಾರಿ ತೊಗೊಳ್ಬೇಕು ಅಂತ ಹೇಳ್ತಾರೆ, ಎರಡು ಸಾರಿ ತೆಗೆದುಕೊಂಡು ಕೂಡಲೇ ಸಮಸ್ಯೆ ಪರಿಹಾರ ಆಗಿಬಿಡ್ತದ, ಕೊರೋನಾ ನಮ್ಮ ಹತ್ರ ಸುಳಿಯೋದಿಲ್ವೋ, ಅಥವಾ ಇದೆರಡೂ ವ್ಯಾಕ್ಸಿನ್ ತೆಗೆದುಕೊಂಡ ಬಳಿಕ ಎಷ್ಟು ಸಮಯ ನಾವು ಕಾಯಬೇಕು, ಇಂಥದ್ದೆಲ್ಲ ಪ್ರಶ್ನೆಗಳು ನಮ್ಮ ಎದುರಲ್ಲಿ ನನ್ನಲ್ಲೂ ಕೂಡ ಹುಡ್ತಾ ಇತ್ತು. ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ಮತ್ತೊಂದು ಸಮಸ್ಯೆ ಇದೆ, ಅಂದರೆ ಕೊರೋನಾ ಬಂದುಬಿಡ್ತು, ಕೊರೋನಾ ನಮ್ಮನ್ನು ವ್ಯಾಪಿಸಿಬಿಡ್ತು, ನಾವು ಸಮಸ್ಯೆಯಲ್ಲಿ ಇದ್ದೇವೆ, ನಾವು ವೈದ್ಯರ ಹತ್ರ ಹೋಗಬೇಕು. ಅಲ್ಲಿ ಯಾವ ಚಿಕಿತ್ಸೆ ನಮಗೆ ಕೊಡಲಾಗ್ತದೆ ಮತ್ತು ಯಾವ ಚಿಕಿತ್ಸೆಗೆ ನಾವು ಅರ್ಹರು? ಈಗ ಕೆಲವು ರೆಮ್ಡಿಸಿವರ್ ಇದು ಭಾರಿ ಪ್ರಚಾರದಲ್ಲಿದೆ, ಅಂದರೆ ಕೊರೋನಾ ಬಂದವರಿಗೆ ಗುಣಪಡಿಸಲು ಈ ಔಷಧಿಯನ್ನು, ಈ ಚಿಕಿತ್ಸೆಯನ್ನು ಕೊಡಲಾಗ್ತದೆ, ಚಿಕಿತ್ಸಾ ಪದ್ಧತಿಯಲ್ಲಿ ಇದನ್ನು ಅಳವಡಿಸಲಾಗ್ತದೆ ಅಂತೇಳಿ. ಇದು ಎಷ್ಟು ಪರಿಣಾಮಕಾರಿ? ನಾವು ವೈದ್ಯರು ಇದನ್ನು ಕೊಡಬೇಕಾದ, ಅಥವಾ ನಾವು ರೋಗಿಗಳು, ಅಥವಾ ನನ್ನ ಮನೆಯಲ್ಲಿ ಯಾರಿಗೂ ಒಂದು ಇದು ಕೊರೋನಾ ಕಂಡು ಬಂದಿದೆ ಅಂತ ನಂಗೆ ಗೊತ್ತಾದ್ಕೊಳ್ಳಿ, ನಾನೇ ತಂದು ಈ ಚಿಕಿತ್ಸೆಯನ್ನು ಮಾಡಿಸ್ಬೋದಾ? ಇಂಥ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುಕೊಳ್ತವೆ. ಸೊ ಈ ಪ್ರಶ್ನೆಗಳಿಗೂ ಉತ್ತರ ಬೇಕಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ನಾವು ಮಾತನಾಡಿದ ಮೂವರು ವೈದ್ಯರು ನಿಮ್ಮ ಎದುರುಗಡೆ ಇರ್ತಾ ಇದ್ದೆ. ಮೂರು ವೈದ್ಯರು ಮಾತಾಡ್ತಾ ಇದ್ದಾರೆ, ನೋಡಿ. ನಾನು ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜಮಾಡಿ ಅಂತ ಮಾತಾಡ್ತಾ ಇದ್ದೇನೆ. ನಾನು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೇನೆ, ಮೆಡಿಸಿನ್ ಡಿಪಾರ್ಟ್ಮೆಂಟ್, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್. ಈಗ ತುಂಬ ಜನರು ರೆಮ್ಡಿಸಿವಿರ್ ಇಂಜೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಅದರ ಬಗ್ಗೆ ಹುಡುಕ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸ್ವಲ್ಪ ರೆಮ್ಡಿಸಿವಿರ್ ಸಿಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು, ಎಲ್ಲರಿಗೂ ಈ ರೆಮ್ಡಿಸಿವಿರ್ ಸಿಗ್ತಾ ಇಲ್ಲ. ಈಗ ರೆಮ್ಡಿಸಿವಿರ್ ಬಗ್ಗೆ ನಾವು ಮಾತಾಡೋದೇನಂತ ಹೇಳಿದರೆ, ಈ ರೆಮ್ಡಿಸಿವಿರ್ ಇಂಜೆಕ್ಷನ್ನಿಂದ ಎಲ್ಲರೂ ಕೂಡ ಗುಣ ಆಗಲೇಬೇಕು ಅಂತ ಆಗಿದ್ದಿದ್ದರೆ ಈ ವರ್ಲ್ಡಲ್ಲಿ ಇಷ್ಟು ಜನ ಸಾಯ್ತಾ ಇರಲಿಲ್ಲ. ಈಗ ಅಮೇರಿಕಾದಲ್ಲಿ ಎಲ್ಲ ದಿವಸವೂ 3,000 ಜನ ಸಾಯ್ತಾ ಇದ್ದಾರೆ. ಯುರೋಪಲ್ಲಿ ಕೂಡ ತುಂಬ ಜನರು ಸಾಯ್ತಾ ಇದ್ದಾರೆ. ಮತ್ತು ಯು ಕೆ ಆಗಲಿ, ಆಸ್ಟ್ರೇಲಿಯಾದಲ್ಲಿ ಆಗಲಿ ಕೂಡ ಜನರು ಸಾಯ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ರೆಮ್ಡಿಸಿವಿರ್ ಸಿಕ್ಕಿದೆ. ಸೊ ರೆಮ್ಡಿಸಿವಿರ್ ಸಿಕ್ಕಿದ ತಕ್ಷಣ ಮತ್ತು ರೆಮ್ಡಿಸಿವಿರ್ ಕೊಟ್ಟ ನಂತರ ಕೋವಿಡಿಂದ ಗುಣಮುಖ ಆಗಲೇಬೇಕು ಅಂತ ಇಲ್ಲವೇ ಇಲ್ಲ. ಕೋವಿಡಿಗೆ ಇರುವ ಮಧ್ಯದಲ್ಲಿ ಒಂದು ರೆಮ್ಡಿಸಿವಿರ್ ಕೂಡ ಆಗಿದೆ. ಈ ರೆಮ್ಡಿಸಿವಿರ್ ಏನು ಮಾಡ್ತದೆ ಅಂತ ಹೇಳಿದರೆ, ನಮ್ಮ ಆಸ್ಪತ್ರೆಯಲ್ಲಿ ನಾವು ಇರುವುದನ್ನು ಕಮ್ಮಿ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಒಂದು ಪೇಷಂಟು 13 ಇರಬೇಕು, ರೆಮ್ಡಿಸಿವಿರ್ ಕೊಟ್ಟರೆ ಅವನು 10 ಹೊರಗೆ ಬರಬಹುದು. ಬಟ್ ಅವನು ಗ್ಯಾರಂಟಿ ರೆಮ್ಡಿಸಿವಿರ್ ಕೊಟ್ಟರೆ ಗುಣ ಆಗ್ತಾನೆ? ಅವನಿಗೆ ಮತ್ತೆ ಗ್ರಮಿಸ್ ಕೊಟ್ಟ ನಂತರ ಮತ್ತೆ ಏನು ಪ್ರಾಬ್ಲಮ್ ಬರುವುದಿಲ್ಲ ಅಂತ ಹೇಳುವ ಯಾವ ಗ್ಯಾರಂಟಿನೂ ಕೂಡ ರೆಮ್ಡಿಸಿವಿರ್ ಬಗ್ಗೆ ಇಲ್ಲ. ಒಂದು ವೇಳೆ ರೆಮ್ಡಿಸಿವಿರ್ ಸಿಗದಿದ್ದರೂ ಪೇಷಂಟ್ಗಳು ತುಂಬ ಹುಷಾರಾಗಿ ಹೋಗುವ ಚಾನ್ಸಸ್ ಕೂಡ ತುಂಬ ಉಂಟು. ಸೊ ರೆಮ್ಡಿಸಿವಿರ್ ಈಸ್ ನಾಟ್ ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಆಫ್ ಎವ್ರಿಥಿಂಗ್. ಇಟ್ ಈಸ್ ಒನ್ ಆಫ್ ದ ಮೆಡಿಸಿನ್ ವಿಚ್ ಈಸ್ ಗಿವನ್ ಇನ್ ಕೋವಿಡ್ ಪೇಷಂಟ್ಸ್. ಈಗ ನಾವು ವಿಷಯ ನಿಮ್ಮ ಹತ್ರ ಏನು ಮಾತಾಡಲಿಕ್ಕಿದ್ದೇವೆ ಅಂತ ಹೇಳಿದರೆ, ಕೋವಿಡ್ ಬಗ್ಗೆ ಈ ಏನಾಗಿದೆ ಅಂತ ಹೇಳಿದರೆ, ನಮ್ಮ ಮೊದಲಿದ್ದ ಇದು ಯಾವುದು ವ್ಯಾಕ್ಸಿನು ಮತ್ತು ಈಗ ಇರುವಂಥ ವ್ಯಾಕ್ಸಿನ್ಗಳಲ್ಲಿ ತುಂಬ ಡಿಫರೆನ್ಸ್ ಉಂಟು. ದ ಟೆಕ್ನಾಲಜಿ ಈಗ ಎಷ್ಟು ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದರೆ, ಈಗ ಮೊದಲು ನಾವು ಒಂದು ಟಿ ವಿ ಮಾಡಬೇಕಾದ್ರೆ, ಇಲ್ಲಿ ಒಂದು ಕಾರ್ ಮಾಡಬೇಕಾದ್ರೆ ಎಷ್ಟೋ ವರ್ಷಗಳು ಬೇಕಾಗಿತ್ತು. ನಮಗೆ ಒಂದು ಅಂಬಾಸಿಡರ್ ಕಾರ್ ಇರಲಿ, ಇಲ್ಲಾಂದರೆ ಫಿಯೆಟ್ ಕಾರ್ ಇರಲಿ, ನಾವು ಬುಕ್ ಮಾಡಿ ಎಷ್ಟೋ ವರ್ಷದ ನಂತರ ನಮಗೆ ಸಿಗ್ತಾ ಇತ್ತು. ಯಾಕಂತ ಹೇಳಿದರೆ ಆಗ ತುಂಬ ಪ್ರೊಡಕ್ಷನ್ ಆಗ್ತಾ ಇರಲಿಲ್ಲ. ಈಗ ನೀವು ಎಲ್ಲಿ ನೋಡಿದರೂ ಕೂಡ ಮಲ್ಟಿಪಲ್ ಪ್ರೊಡಕ್ಷನ್ ಆಗ್ತಾ ಉಂಟು. ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಟೆಕ್ನಾಲಜಿ. ಅದೇ ರೀತಿ ನಮ್ಮ ವ್ಯಾಕ್ಸಿನ್ನಲ್ಲಿ ಕೂಡ ಟೆಕ್ನಾಲಜಿ ಕಂಪ್ಲೀಟಾಗಿ ಡಿಫರೆಂಟ್ ಆಗಿದೆ. ಆದ್ದರಿಂದ ಈಗ ಭಯಂಕರವಾಗಿ ಜಾಸ್ತಿಯಾಗಿ ಮಾಸ್ ಪ್ರೊಡಕ್ಷನ್ಸು ಶುರು ಆದದ್ದರಿಂದ ಈಗ ಥ್ರೂಔಟ್ ದ ವರ್ಲ್ಡ್ ಬೇಕಾದಷ್ಟು ವ್ಯಾಕ್ಸಿನ್ ಸಿಗ್ತಾ ಉಂಟು, ಬೇಕಾದಷ್ಟು ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ.
ತುಂಬ ಟೈಪದ ವ್ಯಾಕ್ಸಿನ್ ಇದೆ ನಮ್ಮ ಇಂಡ್ಯಾದಲ್ಲಿ. ಈಗ ಸದ್ಯಕ್ಕೆ ಎರಡು ಟೈಪದ ವ್ಯಾಕ್ಸಿನ್ ಇರೋದು, ಒಂದು ಕೋವ್ಯಾಕ್ಸಿನ್ ಮತ್ತೊಂದು ಕೋವಿಶೀಲ್ಡ್ ಅಂತ ಹೇಳಿ. ಈ ಎರಡೂ ವ್ಯಾಕ್ಸಿನ್ನಲ್ಲಿ ಏನು ಜಾಸ್ತಿ ಡಿಫರೆನ್ಸ್ ಇಲ್ಲ, ಕಂಪನಿ ಬೇರೆ ಬೇರೆ ಆಗಿದೆ ಮಾತ್ರ. ಮತ್ತು ಈ ವ್ಯಾಕ್ಸಿನ್ನಿಂದ ನಮಗೆ ಯಾವ ದೊಡ್ಡ ದುಷ್ಪರಿಣಾಮ ಕೂಡ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ, ಈಗ ನಮಗೆ ಕೋವಿಡ್ ಬರದಾಗೆ ಮಾಡಬೇಕಾದರೆ ನಮಗೆ ಎರಡೇ ವ್ಯವಸ್ಥಿತವಾದ ಎರಡು ದಾರಿಗಳು ಇರುವುದು. ಒಂದು, ನಾವು ಮಾಸ್ಕ್ ಹಾಕಬೇಕು. ಈಗ ಕೂಡ ನಾನು ಮಾಸ್ಕ್ ಹಾಕಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಎರಡನೆಯದು ವ್ಯಾಕ್ಸಿನ್ ಹಾಕಬೇಕು, ಎಲ್ಲರೂ ವ್ಯಾಕ್ಸಿನ್ ಹಾಕಬೇಕು. ಅದರಲ್ಲಿ ಅವ ಇವ ಅಂತ ನೋಡಲಿಕ್ಕಿಲ್ಲ. ಈ ವ್ಯಾಕ್ಸಿನ್ನಲ್ಲಿ ಯಾವ ದುಷ್ಪರಿಣಾಮ ಇಲ್ಲ ಅಂತ ಹೇಳಿದರೆ, ನಾವೇ ಅಂದರೆ ನಾವು ಡಾಕ್ಟರ್ಗಳು, ನರ್ಸ್ಗಳು, ಪೊಲೀಸ್ಗಳು ಮತ್ತು ಏರ್ಫೋರ್ಸಲ್ಲಿರುವವರು, ಆರ್ಮಿಯಲ್ಲಿರುವ ನಾವು ಎಲ್ಲದಕ್ಕಿಂತ ಮೊದಲು ವ್ಯಾಕ್ಸಿನ್ ತಗೊಂಡವರು ನಾವು, ಅಂದರೆ ಹೆಲ್ತ್ ಕೇರ್ ವರ್ಕರ್ಸ್. ನಾವು ವ್ಯಾಕ್ಸಿನ್ ತಗೊಂಡು ನಮಗೆ ಏನು ಅದರ ದುಷ್ಪರಿಣಾಮ ಆಗಲಿಲ್ಲ ಅಂತ ಆದ ನಂತರ ನಿಮಗೆ ಅದರ ದುಷ್ಪರಿಣಾಮ ಆಗೋ ಚಾನ್ಸೇ ಇಲ್ಲ. ಆದುದರಿಂದ ನಾನು ನಿಮ್ಮತ್ತಿಗೆ ಏನು ಹೇಳಿದೆ ಅಂತ ಹೇಳಿದರೆ, ನಮಗೆ ಕೋವಿಡ್ ಬರಬಾರದಂತ ಆದರೆ ನಾವು ವ್ಯಾಕ್ಸಿನನ್ನು ತಗೊಳ್ಳಲೇಬೇಕು. ಈಗ ಮೇ 1 ನಂತರ 18 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ವ್ಯಾಕ್ಸಿನ್ ಸಿಗ್ತದೆ. ಆಗ ಎಲ್ಲರೂ ಕೂಡ ಆ ವ್ಯಾಕ್ಸಿನ್ ತೆಗೆಯಬೇಕು. ಒಂದು ವೇಳೆ ಪೇಷಂಟ್ಗಳಿಗೆ ಶುಗರ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಮತ್ತು ಹಾರ್ಟ್ ಡಿಸೀಸ್ ಇರ್ಬೋದು, ಅಸ್ತಮ ಇರ್ಬೋದು, ಆ ರೀತಿ ಬೇರೆ 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 ಕಾಯಿಲೆಗಳು ಇದ್ದರೂ ಕೂಡ ನಾವು ವ್ಯಾಕ್ಸಿನು ತಗೊಳ್ಳಲೇಬೇಕು. ವ್ಯಾಕ್ಸಿನು ತಗೊಳ್ಳಲೇಬಾರದಂತ ಹೇಳುವಂಥ ಒಂದು ಕಾಂಟ್ರಾ ಇಂಡಿಕೇಷನ್ ಯಾವುದೂ ಇಲ್ಲ. ಯಾವುದು ಕಾಂಟ್ರಾ ಇಂಡಿಕೇಷನ್ ಅಂತ ಹೇಳಿದರೆ, ಈ ಅನಾಫಿಲಾಕ್ಸಿಸ್ ಅಂತ ಹೇಳಿದೊಂದುಂಟು, ಒಂದು ರಿಯಾಕ್ಷನ್, ಅದು ಇದ್ದವರಿಗೆ ಮಾತ್ರ ಈ ವ್ಯಾಕ್ಸಿನ್ ಕೊಡುವಾಗ ಸ್ವಲ್ಪ ಕೇರ್ಫುಲ್ ಇರಬೇಕು. ಅದಲ್ಲದಿದ್ದರೆ ಯಾರು ಬೇಕಾದರೂ ವ್ಯಾಕ್ಸಿನ್ ತಗೊಳ್ಳೋದರಲ್ಲಿ ಏನು ತೊಂದರೆ ಇಲ್ಲ. ನಾವೆಲ್ಲ ವೈದ್ಯರು ಈ ವ್ಯಾಕ್ಸಿನ್ ತಗೊಂಡಿದ್ದೇವೆ, ನಮಗೆ ಯಾರಿಗೂ ದೇವರ ದಯದಿಂದ ಏನು ದುಷ್ಪರಿಣಾಮ ಕೂಡ ಆಗಲಿಲ್ಲ. ಮತ್ತೊಂದು ವಿಷಯ ಹೇಳಲಿಕ್ಕೆ ಇರುವುದಂತ ಹೇಳಿದರೆ, ಈ ವ್ಯಾಕ್ಸಿನ್ ತಗೊಂಡ ನಂತರ ಮತ್ತೆ ಕೋವಿಡ್ ಬರುವುದಿಲ್ಲ ಅಂತ, 100% ಬರುವುದಿಲ್ಲ ಅಂತ ನಮಗೆ ಹೇಳಲಿಕ್ಕೆ ಆಗಲ್ಲ. ಎಷ್ಟೋ ಜನ ನೀವು ಡೈಲಿ ಪೇಪರಲ್ಲಿ ನೋಡ್ತಾ ಇರ್ಬೋದು, ವ್ಯಾಕ್ಸಿನ್ ತೊಗೊಂಡಿದ್ದಾರೆ ಕೋವಿಡ್ ಬಂದಿದೆ, ವ್ಯಾಕ್ಸಿನ್ ತೊಗೊಂಡಿದ್ದಾರೆ ಕೋವಿಡ್ ಬಂದಿದೆ ಅಂತ ಆ ಮಾತು ನೀವು ಕೇಳ್ತಾ ಇರ್ಬೋದು. ಈ ವ್ಯಾಕ್ಸಿನಲ್ಲಿ ಒಂದು ವೇಳೆ ಕೋವಿಡ್ ಬಂದ್ರೂ ಕೂಡ ಅದರ ಸಿಂಪ್ಟಮ್ ಸೀರಿಯಸ್ ಆಗೋದಿಲ್ಲ, ಅದರ ಕಾಯಿಲೆ ಸೀರಿಯಸ್ ಆಗೋದಿಲ್ಲ. ಈ ಕೋವಿಡ್ ವ್ಯಾಕ್ಸಿನ್ ತಗೊಂಡವರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕು, ಅವರಿಗೆ ಆಕ್ಸಿಜನ್ ಕೊಡಬೇಕು, ICICಯಲ್ಲಿ ಅಡ್ಮಿಟ್ ಆಗಬೇಕು, ವೆಂಟಿಲೇಟರ್ ಹಾಕಬೇಕು ಅಂತ ಇದು ಒಂದು ಸಮಯ ಬರುವುದಿಲ್ಲ. ಆದ್ದರಿಂದ ಒಂದು ವೇಳೆ ಕೋವಿಡ್ ಬಂದ್ರೂ, ಜಾಸ್ತಿಯಾಗಿ ವ್ಯಾಕ್ಸಿನ್ ಹಾಕಿದವರಿಗೆ ಕೋವಿಡ್ ಬರುವುದಿಲ್ಲ, ಒಂದು ವೇಳೆ ಬಂದರೂ ಕೂಡ ಅವರಿಗೆ ಆ ಡಿಸೀಸ್ ಸಿವಿಯರ್ ಆಗುವುದಿಲ್ಲ. ಆದುದರಿಂದ ಅದು ತನ್ನಷ್ಟಕ್ಕೆ ಬರ್ತದೆ, ಒಂದು ಎರಡು ಟ್ಯಾಬ್ಲೆಟ್ ಪ್ಯಾರಾಸಿಟಮಾಲ್ ಅದೇನಾದರೂ ತೊಗೊಂಡ್ರೆ ಅದು ಹೋಗಿಬಿಡ್ತದೆ. ಆದುದರಿಂದ ವ್ಯಾಕ್ಸಿನ್ನಷ್ಟು ದೊಡ್ಡ ಪರಿಣಾಮಕಾರಿ ಔಷಧಿ ನಮಗೆ ಬೇರೆ ಇಲ್ಲ. ತಾಗುವುದು ಮುನ್ನ ಜಾಗುವುದು ಲೇಸು ಅಂತ ನಮಗೊತ್ತಂತಲ್ಲ, ಅದಕ್ಕೆ ಈ ವ್ಯಾಕ್ಸಿನ್ ಈ ದೊಡ್ಡ ಒಂದು ನಿದರ್ಶನವಾಗಿದೆ. ಆದ್ದರಿಂದ ವ್ಯಾಕ್ಸಿನ್ ತೆಗೆಯುವ ಮಟ್ಟಿಗೆ ಯಾವ ಭಿನ್ನ ಅಭಿಪ್ರಾಯಗಳು ಯಾರಲ್ಲೂ ಇಲ್ಲ. ಹೌದು, ಕೆಲವು ಕಡೆ ಈ ಬ್ಲಡ್ ಕ್ಲಾಟ್ ಆಗಿದೆ ಅಂತ ನಮಗೆ ನ್ಯೂಸ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಯೂರೋಪಲ್ಲಿ, ಅಮೇರಿಕಲ್ಲಿ ಒಂದು ಜಾನ್ಸನ್ ಅವರದು ವ್ಯಾಕ್ಸಿನಿಗೆ ಮತ್ತು ಫೈಜರ್ ಅವ್ರದ್ದು ವ್ಯಾಕ್ಸಿನಿಗೆ ಸ್ವಲ್ಪ ಕ್ಲಾಟಿಂಗ್ ಬಂದಿದೆ ಅಂತ ಒಂದು ಎರಡು ಮೂರು ರಿಪೋರ್ಟಿಗೆ ಬಂದಿದೆ. ಆದರೂ ಕೂಡ ಆ ಕ್ಲಾಟ್ ಆಗಿರುವಂಥದ್ದು ತುಂಬ ಕಮ್ಮಿ ಜನರಿಗೆ. 10 ಲಕ್ಷ ಜನರಿಗೆ ವ್ಯಾಕ್ಸಿನ್ ಕೊಟ್ಟರೆ 1-2 ಜನರಿಗೆ ದುಷ್ಪರಿಣಾಮ ಬರಬಹುದು. ಆದರೂ ಇದರಲ್ಲಿ ಇರುವ ಪರಿಣಾಮಗಳು, ಇದರ ಒಳಿತುಗಳು ಆ ದುಷ್ಪರಿಣಾಮಕ್ಕಿಂತ ತುಂಬ ಒಳ್ಳೆಯದಿರುವುದರಿಂದ ಈ ವ್ಯಾಕ್ಸಿನನ್ನು ನಾವು ನಮಗಾಗಿ ಮಾತ್ರ ಅಲ್ಲ, ನಾವು ಎಲ್ಲರೂ ವ್ಯಾಕ್ಸಿನ್ ತಗೊಂಡ್ರೆ ಈ ನಮ್ಮ ವರ್ಲ್ಡಲ್ಲಿ ಈ ಕೋವಿಡನ್ನು ನಾವು ಕಂಪ್ಲೀಟಾಗಿ ನಿರ್ಮೂಲನ ಮಾಡಲಿಕ್ಕೆ ಸಾಧ್ಯ ಉಂಟು. ಆದುದರಿಂದ ನಾವು ಎಲ್ಲರೂ ಕೂಡಿ ಎಲ್ಲರೂ ವ್ಯಾಕ್ಸಿನ್ ತಗೊಳ್ಳಲೇಬೇಕು. ಮತ್ತು ಈ ಒಂದು ವೇಳೆ ಕೋವಿಡ್ ಬಂತು, 99% ಕೋವಿಡ್ ಬಂದವರು ಅದರ ದುಷ್ಪರಿಣಾಮದಿಂದ ಅಡ್ಮಿಟ್ ಆಗಬೇಕು, ICICಯಲ್ಲಿ ಇರಬೇಕು, ಆಕ್ಸಿಜನ್ ಕೊಡಬೇಕು ಅಂತ ಬಿಡುವುದಿಲ್ಲ. 99% ಆರ್ಡಿನರಿ ಫೀವರ್ ರೀತಿ ಈ ಜ್ವರ ಬರ್ತದೆ, ತನ್ನಷ್ಟಕ್ಕೆ ಹೋಗ್ತದೆ. ಎಲ್ಲರೂ, ಮೋಸ್ಟ್ ಆಫ್ ದ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಮನೆಯಲ್ಲಿ ಇರ್ಬೋದು, ಅವರಿಗೆ ಬೇಕಾದ ಟ್ಯಾಬ್ಲೆಟ್ಸು ನಾವು ಕೊಟ್ಟು ಮನೆಯಲ್ಲಿ ಇರ್ಬೋದು. ಈಗ ಅದಕ್ಕೆ ಬೇಕಾದ ಕೆಲವು ಟ್ಯಾಬ್ಲೆಟ್ಗಳು ಬಂದಿದೆ, ಫ್ಯಾಬಿಪಿರವಿರ್ ಅಂತ ಹೇಳಿ, ಅದು ನಾವು ಕೋವಿಡ್ಗಾಗಿ ಯೂಸ್ ಮಾಡ್ತಾ ಇದ್ದೇವೆ. ಅದು ಸಿಕ್ಕಿದರೆ ಅದನ್ನು ಯೂಸ್ ಮಾಡ್ಬೋದು, ಇಲ್ಲಿಂದರೆ ಬೇರೆ ಬೇರೆ ಎಲ್ಲ ಟ್ಯಾಬ್ಲೆಟ್ಗಳೆಲ್ಲ ಸಿಗ್ತಾ ಉಂಟು, ಅದನ್ನು ಯೂಸ್ ಮಾಡಿ ಮನೆಯಲ್ಲೇ ಕೂರ್ಬೋದು. ಒಂದು ವೇಳೆ
ಜ್ವರ ಜಾಸ್ತಿ ಆಯಿತು, ಇಲ್ಲಾಂದರೆ ಆಕ್ಸಿಜನ್ ತುಂಬ ಕಮ್ಮಿ ಆಯಿತು, ದಮ್ಮು ಕಟ್ಟಲಿಕ್ಕೆ ಶುರುವಾಯಿತು, ಆಕ್ಸಿಜನ್ ಅದಕ್ಕೆ ಕಾನ್ಸಂಟ್ರೇ ಆಕ್ಸಿಜನ್ ಪರ್ಸೆಂಟೇಜ್ ತುಂಬ ಕಮ್ಮಿ ಆಯಿತು, ಆ ಟೈಮಲ್ಲಿ ಮಾತ್ರ ಆಸ್ಪತ್ರೆಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಇಲ್ಲದಿದ್ದರೆ ಮನೆಯಲ್ಲೇ ಇದು ಅದರ ಬಗ್ಗೆ ಟ್ರೀಟ್ಮೆಂಟ್ ಮಾಡಬಹುದು. ಬೇರೆ ಎಲ್ಲ ಕಾಯಿಲೆಗಳ ರೀತಿ ಇದರಲ್ಲೂ ಕೂಡ ತುಂಬ ಜನರಿಗೆ ಮನೆಯಲ್ಲೇ ಕೂತು ಕಂಪ್ಲೀಟ್ ನಾರ್ಮಲ್ ಆಗ್ತಾ ಇದೆ. ಆಲ್ ಓವರ್ ದ ವರ್ಲ್ಡ್ ಅದೇ ರೀತಿ ಆಗ್ತಾ ಉಂಟು. ಆದ್ದರಿಂದ ಕೋವಿಡ್ ಬಂದ ತಕ್ಷಣ ನನಗೆ ಆಕ್ಸಿಜನ್ ಬೇಕು, ನನಗೆ ಆಕ್ಸಿಜನ್ ಕೊಡಿ, ಆಕ್ಸಿಜನ್ ಎಲ್ಲ ಮನೆಯಲ್ಲಿ ಒಟ್ಟಿಗಾಗಿ ಮಾಡುವುದು, ಅದರ ಅಗತ್ಯ ಯಾವುದು ನಮಗೆ ಬೀಳುವುದೇ ಇಲ್ಲ. ಸೊ ಆದ್ದರಿಂದ ನಾವು ಕೋವಿಡ್ ಬಂದ ತಕ್ಷಣ ಹೆದರಬೇಕಂತಿಲ್ಲ, ಬಟ್ ಅದಕ್ಕೆ ಬೇಕಾದ ಮದ್ದನ್ನು ಡಾಕ್ಟರ್ನವರಿಂದ ಸಲಹೆ ಕೇಳಿ ಮನೆಯಲ್ಲೇ ಇದ್ದು ಕೂಡ ತಗೋಬೋದು. ಸೀರಿಯಸ್ ಆದರೆ, ಜಾಸ್ತಿ ಆದರೆ ಮಾತ್ರ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಬೇಕಾಗ್ತದೆ. ಎಲ್ರಿಗೂ ಮೊದಲು ಗೊತ್ತಿದ್ದ ಹಾಗೆ ಒಂದು ರೋಗ ಗೊತ್ತಾದರೆ ಅದರ ವ್ಯಾಕ್ಸಿನ್ ಉಪಯೋಗ ಮಾಡಲಿಕ್ಕೆ ಸುಮಾರು 3-4 ವರ್ಷ ಬೇಕಾಗ್ತಿತ್ತು. ಶುರುವಿನಲ್ಲಿ ಹಲವಾರು ವರ್ಷಗಳ ಮೊದಲು ಇನ್ನೂ ಹೆಚ್ಚು ಬೇಕಾಗ್ತಿತ್ತು. ಹಲವಾರು ರೋಗಗಳಿಗೆ ಈಗ ಸಹ ವ್ಯಾಕ್ಸಿನ್ ಇಲ್ಲ, ಅದೆಲ್ಲ ಬದಿಗಿಟ್ಟು ನಾವು ನೋಡಿದರೆ ಈಗ 2020 ಆ್ಯಕ್ಚುಲಿ 2019 ನವೆಂಬರ್ನಲ್ಲೇ ಈ ಕೋವಿಡ್ ಇದೆ ಅಂತ ಗೊತ್ತಾಗಿತ್ತು ಚೈನಾದಲ್ಲಿ. ಅವರು ಅದರ ಬಗ್ಗೆ ಆಲ್ರೆಡಿ ಸಂಶೋಧನೆ ಅಲ್ಲಿಯೇ ಶುರು ಮಾಡಿದರು. 2020 ಜನವರಿಯಲ್ಲಿಯೇ ಅವರು ಈ ವೈರಸ್ನ ಜೀನೋಮ್ ಅಂತ ಏನು ಹೇಳ್ತೀವಿ ಅದನ್ನು ಪಬ್ಲಿಕ್ ರಿಲೀಸ್ ಮಾಡಿದರು. ವೈರಸ್ ಅಲ್ಲ, ಅದರ ಜೀನೋಮ್ದು ಇನ್ಫಾರ್ಮೇಷನ್ ರಿಲೀಸ್ ಮಾಡಿದರು. ಆಗಲೇ ಹಲವಾರು ದೇಶಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ, ಎಸ್ಪೆಷಲಿ ಬ್ರಿಟನ್ ಹಾಗೂ UKನಲ್ಲಿ ಆ ಜೀನೋಮ್ ತೆಗೆದುಕೊಂಡೇ ಅದರ ಬಗ್ಗೆ ಹಲವಾರು ರೀತಿಯ ಸಂಶೋಧನೆಗಳು ಶುರುವಾಯಿತು. ಹೇಗೆ ಇದಕ್ಕೆ ವ್ಯಾಕ್ಸಿನ್ ಮಾಡೋದಂತ ಹೇಳಿ ಅದೇ ಸಂದರ್ಭದಲ್ಲಿ ನಾವು ಹಲವಾರು ದಶಕಗಳಿಂದ ಏನು ಕೆಲಸ ಮಾಡ್ತಾ ಇದ್ವಿ ವ್ಯಾಕ್ಸಿನ್ನಲ್ಲಿ, ನಾವು ಅಂದರೆ ನಾನು ಇಂಡಿವಿಜುವಲಿ ಅಲ್ಲ, ವಿಜ್ಞಾನಿಗಳು ಈ ಒಂದು ಪ್ರದೇಶದಲ್ಲಿ ಏನು ಕೆಲಸ ಮಾಡ್ತಿದ್ರು ಅವರು ಈ ಹಳೆ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಈ ಹೊಸ ವೈರಸ್ಗೆ ವ್ಯಾಕ್ಸಿನ್ ಮಾಡೋದನ್ನ ವೇಗ ಮಾಡಿದರು. ನೋಡಿ, ಹಲವಾರು ರೋಗಗಳಿದ್ದವು ಮೊದಲು, ಸ್ಮಾಲ್ ಪಾಕ್ಸ್ ಇತ್ತು, ಮೀಸಲ್ಸ್, ಹಾಗೆ 100+ ವೈರಸ್ಗಳು, ಹಲವಾರು ಬ್ಯಾಕ್ಟೀರಿಯಾಗಳು, 10 ಅಥವಾ ಕೆಲವು ಡಜನ್ ವೈರಸ್ಗಳಿಗೆ ವ್ಯಾಕ್ಸಿನ್ ಸಹ ಇದೆ. ಆದರೆ ಇಂಥ ಒಂದು ಪರಿಸ್ಥಿತಿ, ಪ್ಯಾಂಡಮಿಕ್ ಅಂತ ಏನು ಹೇಳ್ತಿದ್ವಿ, ಇಂಥ ಪರಿಸ್ಥಿತಿ ಮೊದಲು ಬಂದಿರಲಿಲ್ಲ. ಸೊ ಈಗ HIV ವ್ಯಾಕ್ಸಿನ್ಗೂ ಸಂಶೋಧನೆ ನಡೀತಾ ಇತ್ತು, ಮಲೇರಿಯಾ ವ್ಯಾಕ್ಸಿನ್ಗೂ ಸಂಶೋಧನೆ ನಡೀತಾ ಇತ್ತು. ಈಗ ಈ ಹೈಪರ್ ಫೋಕಸ್ ಅಂತ ಏನು ಹೇಳ್ತೇವೆ, ಈ ಕೋವಿಡ್ ಬಂದಾದ ತಕ್ಷಣ ಇಡೀ 2020 ಪ್ರತಿ ಒಬ್ಬ ವಿಜ್ಞಾನಿ ಅವರು ಹಳೆ ಮೊದಲು ಏನು ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ಬಿಟ್ಟು HIV ಮೇಲೆ ವ್ಯಾಕ್ಸಿನ್ ಮಾಡ್ತಾ ಇದ್ದವರು ಸಹ, ಮಲೇರಿಯಾ ವ್ಯಾಕ್ಸಿನ್ ಕೆಲಸ ಮಾಡ್ತಿದ್ದವರು ಸಹ, ಹಾಗೂ ಬೇರೆ ಹಲವಾರು ವೈರಸ್ಗಳಿಗೆ ಅಂತ ವ್ಯಾಕ್ಸಿನ್ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದವರೆಲ್ಲ ಕೋವಿಡ್ ಬಗ್ಗೆ ಅವರ ಧ್ಯಾನವನ್ನು ಕೇಂದ್ರೀಕರಿಸಿದರು. ಆ ಕೇಂದ್ರೀಕರಣದಿಂದಾಗಿ ಎಲ್ರಿಗೂ ಒಂದು, ಹೇಗೆ ಹೇಳಿದರೆ, ಎಲ್ಲರೂ ಒಂದೇ ದಿಕ್ಕಿನಲ್ಲಿ ನಡೆದರೆ ಕೆಲಸ ಸುಲಭವಾಗಿ ಆಗುತ್ತೆ. ಅದರಿಂದಾಗಿ ಅವರವರ ಒಂದು ಕೋಆಪರೇಷನ್ನಿಂದಾಗಿ ಹಾಗೂ ಈ ಹೈಪರ್ ಫೋಕಸ್ ಅಂತ ಏನು ಹೇಳಿದೆ ಅದರಿಂದಾಗಿ ವಿಜ್ಞಾನ ಬಹಳ ವೇಗವಾಗಿ ಕೆಲವೇ ತಿಂಗಳುಗಳಲ್ಲಿ ಮುಂದುವರೆದು ಈ ಒಂದು ವ್ಯಾಕ್ಸಿನ ತಯಾರು ಮಾಡಲಿಕ್ಕೆ ಆಯಿತು. ಸೊ ನವೆಂಬರ್ 2019 ವೈರಸ್ ಬಗ್ಗೆ ಗೊತ್ತಾಯಿತು, ಆ್ಯಂಡ್ ಬೈ ವಿತಿನ್ 12 ಮಂತ್ಸ್ ನವೆಂಬರ್ 2019 ಅಮೆರಿಕಾ ದೇಶದಲ್ಲಿ ಮೊದಲು ಈ ವ್ಯಾಕ್ಸಿನ್ ಶುರುವಾಯಿತು. ಸೊ ಇದು ಒಂದು ಸಂಕ್ಷಿಪ್ತ ವಿವರ. ಇದು ವೇಗವಾಗಿ ಬಂತಂತ ಹೇಳಿ ಯಾವುದನ್ನು ಅಡ್ಡಾದಿಡ್ಡಿಯಾಗಿ ಮಾಡಿಲ್ಲ, ಯಾವುದನ್ನು ಒಂದು ರೀತಿಯಲ್ಲಿ ಅರ್ಜೆಂಟಲ್ಲಿ ಮಾಡಿ ಹೊರಗೆ ತಂದಿಲ್ಲ, ಎಲ್ಲದೂ ಚೆನ್ನಾಗಿ ಗೊತ್ತಾಗಿದೆ. ಸೊ ಇದರಲ್ಲಿ 3 ಟೈಪಿನ ಟೆಕ್ನಾಲಜಿ ವ್ಯಾಕ್ಸಿನ್ಸ್ ಇದೆ, ಕೋವಿಶೀಲ್ಡ್ 1, ಕೋವ್ಯಾಕ್ಸಿನ್ 1, ಹಾಗೂ ಫೈಸರ್ ಮತ್ತು ಅದೇ ರೀತಿಯಲ್ಲಿ ಮಾಡರ್ನಾ ಅಂತ ಇದೆ. ಫೈಸರ್ ಮತ್ತು ಮಾಡರ್ನಾ ಒಂದೇ ರೀತಿ, ಎರಡು ಅಮೆರಿಕಾದಲ್ಲಿರುವಂಥದ್ದು. ಈ ಕೋವಿಶೀಲ್ಡ್ ಏನು ಭಾರತದಲ್ಲಿ ಮೊದಲು ರಿಲೀಸ್ ಆಯಿತು, ಅದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇಂಗ್ಲೆಂಡ್ ಅಲ್ಲಿ ರಿಸರ್ಚ್ ಮಾಡಿ ನಂತರ ಭಾರತದ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆದಂತಹದ್ದು, ಒಂದು ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಕೋವ್ಯಾಕ್ಸಿನ್ ಅನ್ನೋದು ನಮ್ಮ ದೇಶದ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಏನಿದೆ ಅವರು ಡೆವಲಪ್ ಮಾಡಿ ಹೈದರಾಬಾದಿನ ಭಾರತ್ ಬಯೋಟೆಕ್ ಅಂತ ಒಂದು ಕಂಪನಿ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಒಂದು ವ್ಯಾಕ್ಸಿನ್. ಉಳಿದದ್ದು ಈ ಫೈಸರ್ ಮತ್ತು ಮಾಡರ್ನಾ ಎರಡು ಅಮೆರಿಕಾ ದೇಶದ ಪ್ರೈವೇಟ್ ಕಂಪನಿಗಳಲ್ಲಿ ಪ್ರೊಡ್ಯೂಸ್ ಆಗಿರುವಂಥದ್ದು, ಅದು ನಮ್ಮ ದೇಶದಲ್ಲಿ ಇನ್ನೂ ಲಭ್ಯವಿಲ್ಲ. ಈಗ ಇದು 3 ಮಧ್ಯೆ ನಾವು ಕಂಪೇರ್ ಮಾಡಲಿಕ್ಕೆ ಹೋದರೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಎರಡೂ ವೆರಿ ಕ್ಲೋಸ್ಲಿ ಕಂಪೇರಬಲ್, ಎರಡು ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ. ಫೈಸರ್ ಟೆಕ್ನಾಲಜಿ ಬೇರೆ, ಅದರ ಬಗ್ಗೆ ಮತ್ತೆ 1-2 ನಿಮಿಷ ಮಾತಾಡಬಹುದು. ಆದರೆ ನಾವು ಪತ್ರಿಕೆಗಳಲ್ಲಿ ನೋಡುವಾಗ, TVಯಲ್ಲಿ ನೋಡುವಾಗ ಎಲ್ಲದರ ಬಗ್ಗೆ ಎಫಿಕಸಿ ಅಂತ ಹೇಳಿಬಿಟ್ಟು 70%, 80%, 95% ಅಂತೆಲ್ಲ ಹೇಳ್ತಾರೆ. ಆದರೆ ಈ ವ್ಯಾಕ್ಸಿನ್ಗಳ ಮಧ್ಯೆ ಈ ಬರುವಂತಹ ಪರ್ಸೆಂಟೇಜ್ ಏನಿದೆ ಅದನ್ನು ಕಂಪೇರ್ ಮಾಡೋದು ತಪ್ಪು. ಹೇಗೆ ಹೇಳಿದರೆ, ಈಗ ಕ್ರಿಕೆಟ್ ಉದಾಹರಣೆ ತೆಗೆದುಕೊಂಡ್ರೆ ಅದರಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಒಂದು ದೇಶದ ಮೇಲೆ ಆಟಾಡುವಾಗ 100 ಹೊಡೆದ್ರು,
ಇನ್ನೊಂದು ದೇಶ ಮಾಡುವಾಗ 80 ಹೊಡೆದ್ಬಿಟ್ರು ಅಂತ ಹೇಳಿದರೆ ಅವರು ಅದನ್ನು ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಪಿಚ್ ಬೇರೆ ಇರುತ್ತೆ, ಬೌಲರ್ ಬೇರೆ ಇರ್ತಾರೆ, ಆಡಿಯನ್ಸೇ ಅಂದರೆ ಅಲ್ಲಿ ಸ್ಪೆಕ್ಟೇಟರ್ಸೇ ಬೇರೆ ಥರ ಇರ್ತಾರೆ, ಅವರ ಪ್ರಚೋದನೆ ಬೇರೆ ರೀತಿ ಇರುತ್ತೆ. ಹಾಂ, ಅದೇ ರೀತಿಯಲ್ಲಿ ವ್ಯಾಕ್ಸಿನ್ಗಳ ಏನು ಸಂಶೋಧನೆಯ ಟ್ರಯಲ್ ಆಗುತ್ತೆ, ಆಗ ಜನ ಬೇರೆ ಇದ್ದರು, ರಿಸರ್ಚ್ ಮಾಡುವ ರೀತಿ ಬೇರೆ ಇತ್ತು, ಅವರ ರಿಸರ್ಚ್ ಕ್ರೈಟೀರಿಯಾ ಬೇರೆ ಇತ್ತು. ನಮ್ಮ ಪ್ರದೇಶಗಳಲ್ಲಿ ಹಾಗೂ ಇಡೀ ದೇಶದಲ್ಲಿ ಯಾರ್ಯಾರು ವಲ್ನರಬಲ್ ಪಾಪ್ಯುಲೇಷನ್ ಇದ್ದಾರೆ, ವಯಸ್ಸಾದವರು ಇರಬಹುದು, ಹಾಗೂ ಬೇರೆ ಬೇರೆ ರೀತಿ ಕೋಮಾರ್ಬಿಡಿಟಿ ಡಯಾಬಿಟಿಸ್ ಇರುವವರಿರಬಹುದು, ಹೆಚ್ಚು ರಕ್ತದೊತ್ತಡ ಇರೋರಿರಬಹುದು, ಹೃದಯ ತೊಂದರೆ ಇರಬಹುದು, ಕಿಡ್ನಿ ಪ್ರಾಬ್ಲಮ್ ಇರೋರಿರಬಹುದು, ಅಥವಾ ಆಸ್ತ್ಮಾ ಹಾಗೂ ಬೇರೆ ಶ್ವಾಸಕೋಶದ ತೊಂದರೆ ಇರೋರಿರ್ಬೋದು, ಇವರೆಲ್ಲರಿಗೂ ಅತಿ ಶೀಘ್ರದಲ್ಲಿ ಈ ವ್ಯಾಕ್ಸಿನ್ ತೆಗೆದುಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ಅವರಿಗೆ ಈ ಸ್ಪೆಸಿಫಿಕ್ ಇಮ್ಯುನಿಟಿ ದೇಹದಲ್ಲಿ ಬಂದರೆ, ಅವರಿಗೆ ಈ ಕೋವಿಡ್ ಇನ್ಫೆಕ್ಷನ್ ವೈರಸ್ ದೇಹಕ್ಕೆ ಬಂದರೂ ಸಹ ಅವರಿಗೆ ಅದು ಹೆಚ್ಚು ಉಲ್ಬಣವಾಗದಂತೆ ಈ ವ್ಯಾಕ್ಸಿನ್ ನೋಡಿಕೊಳ್ತದೆ. ವ್ಯಾಕ್ಸಿನ್ ತೆಗೆದುಕೊಂಡು ಕೂಡಲೇ ನಮಗೆ ಕೋವಿಡ್ ಬರುವುದೇ ಇಲ್ಲ ಅಂತ 100% ಗ್ಯಾರಂಟಿ ಅಲ್ಲ. ಮತ್ತು ವ್ಯಾಕ್ಸಿನ್ನಿಂದಾಗಿ ನಮಗೆ ಕೋವಿಡ್ ಬರುವ ಸಾಧ್ಯತೆ ಕಡಿಮೆ ಆದರೂ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ, ನಮ್ಮಿಂದ ಇನ್ನೊಬ್ಬರಿಗೆ ಹೋಗೋದಿಲ್ಲ ಅಂತ ಸಹ ನೋಡಬೇಕಾಗುತ್ತೆ. ಸೊ ಅದರ ವಿಚಾರವಾಗಿ ಈಗ ಇರುವ ಒಂದು ಗೈಡ್ಲೈನ್ ಹೇಳಿದರೆ, ಮೊದಲನೇ ವ್ಯಾಕ್ಸಿನ್ ಅಂದರೆ ಆವಾಗ ಮಾತಾಡಿದ್ವಿ 4 ವಾರದ 4 ರಿಂದ 6 ವಾರದ ಅಂತರದಲ್ಲಿ 2 ಡೋಸ್ ತೆಗೆದುಕೊಳ್ಬೇಕು ಹೇಳಿ. ಮೊದಲನೇ ಡೋಸ್ ಆದ ನಂತರ ನಮಗಿನ್ನೂ ಅದರ ಇಮ್ಯುನಿಟಿ ಬಂದಿರೋದಿಲ್ಲ. ಎರಡನೇ ಡೋಸ್ ಆಗಿ ಮತ್ತೆ 2 ವಾರ ಕಳೆದ ನಂತರ ನಮಗೆ ಇಮ್ಯುನಿಟಿ ಇದೆ ಅಂತ ನಾವು ಅಂದ್ಕೊಳ್ಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಹಲವಾರು ಪತ್ರಿಕೆಗಳಲ್ಲಿ ಹಲವಾರು ರೀತಿಯ ಒಂದು ನ್ಯೂಸ್ಗಳು ಇದ್ರ ಬಗ್ಗೆ ಬರ್ತಾ ಇರುತ್ತೆ. ಪ್ರತಿಯೊಂದು ಗೊತ್ತಾದದನ್ನು ಪ್ರಕಟಿಸ್ತಾ ಇರ್ತಾರೆ. ಅದನ್ನು ನೋಡಿ ಯಾವ ಗೊಂದಲಕ್ಕೆ ಒಳಗಾಗಬೇಡಿ. ಆ ಸೆನ್ಸೇಷನಲ್ ನ್ಯೂಸನ್ನು ಮಾಡಲಿಕ್ಕೆ ಅಂತ ಹೇಳಿ ಹಲವಾರು ರೀತಿಯ ಪಬ್ಲಿಕೇಶನ್ಸ್ ಇದ್ದೇ ಇರುತ್ತೆ. ದಯವಿಟ್ಟು ಯಾವುದೇ ರೀತಿಯ ಫೇಕ್ ನ್ಯೂಸ್ಗೆ ನೀವು ಕಿವಿಗೊಡದೆ ನಿಮ್ಮ ಡಾಕ್ಟರನ್ನು ಹಾಗೂ ನಿಮ್ಮ ಸರ್ಕಾರಿ ಅಥವಾ ನಿಮ್ಮ ಖಾಸಗಿ ವೈದ್ಯಕೀಯ ಅಧಿಕಾರಿಗಳನ್ನು ಭೇಟಿಯಾಗಿ ಅವ್ರ ಹತ್ರವೇ ಇದ್ರ ಬಗ್ಗೆ ಚರ್ಚಿಸಿ ಸರಿಯೋ ತಪ್ಪೋ ಅಂತ ಖಡಾಖಂಡಿತವಾಗಿ ತಿಳಿದುಕೊಂಡು ದಯವಿಟ್ಟು ವ್ಯಾಕ್ಸಿನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಯೋಚಿಸಿ. ಹಲೋ ದೋಸ್ತೋ, ಮೇರಾ ನಾಮ ಡಾಕ್ಟರ್ ಅಕ್ಷಯ್ ಶೇಖ್ ಹೈ. ಐ ವರ್ಕ್ ಆಸ್ ಅನ್ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಕಮ್ಯುನಿಟಿ ಮೆಡಿಸಿನ್ ಇನ್ ಅ ಮೆಡಿಕಲ್ ಕಾಲೇಜ್ ಇನ್ ಡೆಲ್ಲಿ. ಐ ಆಮ್ ಆಲ್ಸೋ ದಿ ಫೌಂಡರ್ ಡೈರೆಕ್ಟರ್ ಆಫ್ ಹ್ಯೂಮನ್ ಸಾಲಿಡಾರಿಟಿ ಫೌಂಡೇಶನ್, ವಿಚ್ ರನ್ಸ್ ದಿ ಓಖ್ಲಾ ಕೋವಿಡ್ ಹೆಲ್ಪ್ ಲೈನ್. ಇನ್ ಅಡಿಷನ್, ಐ ಆಲ್ಸೋ ವರ್ಕ್ ಆನ್ ಕೋವಿಡ್ ವ್ಯಾಕ್ಸಿನೇಷನ್ ಆ್ಯಂಡ್ ಆನ್ ಕೋವಿಡ್ ರಿಸರ್ಚ್. ಈ ಬ್ಯಾಕ್ಗ್ರೌಂಡ್ ಇಸ್ಲೆ ದೇನ ಜರುರಿ ಹೈ ತಾಕಿ ಥೋಡಾ ಸಾ ಯೇ ಸಮಜ್ ಮೇ ಆಯೆ ಕಿ ಐ ಆಮ್ ಸ್ಪೀಕಿಂಗ್ ಓವರ್ ಹಿಯರ್ ಆಸ್ ಆನ್ ಎಕ್ಸ್ಪರ್ಟ್ ಆನ್ ದ ಟಾಪಿಕ್. ನಾವು ಸೆಕೆಂಡ್ ವೇವ್ ಆಫ್ ಕೋವಿಡ್ ಜೊ ಹೈ ವೋ ಆಜ್ ಹಮ್ ದೇಖ ರೇ ಕಿ ಪೂರೆ ಭಾರತ ಮೇ ಉಸ್ನೆ ತಬಾಹಿ ಮಚಾಯಿ ಹುಯಿ ಹೈ. ರೋಜ್ 2 ಸೇ 3 ಲಾಖ್ ನಯೆ ಕೇಸಸ್ ನಿಕಲ್ ಕೆ ಆ ರಹೇ ಹೈ ಔರ್ ಹಜಾರೋ ಕಿ ತಾದಾದ್ ಮೇ ಲೋಗ್ ಜೊ ಹೈ ಉನ್ಕಿ ಜಾನೆ ಜಾ ರಹಿ ಹೈ. ಉಸಿ ತರಹ ಹಮ್ ದೇಖ ರಹೇ ಹೈ ಇನ್ ಅ ಲಾಟ್ ಆಫ್ ಹೆಲ್ಪ್ ಲೈನ್ಸ್ ಆನ್ ಸೋಶಲ್ ಮೀಡಿಯಾ ಕಿ ಲೋಗ್ ಬಹುತ್ ಹಿ ಜ್ಯಾದಾ ಪರಿಶಾನ್ ಹೈ. ಬೆಡ್ಸ್ ಅವೈಲೇಬಲ್ ನಹೀ ಹೈ, ಖಾಸ್ ತೌರ್ ಸೇ ಆಕ್ಸಿಜನೇಟೆಡ್ ಬೆಡ್ಸ್ ಯಾ ಐ ಸಿ ಯು ಬೆಡ್ಸ್. ಉಸ್ಕೆ ಅಲಾವಾ ಲೋಗ್ ಜೊ ಹೈ ವೋ ಪರಿಶಾನ್ ಹೈ ಆಕ್ಸಿಜನ್ ಸಪ್ಲೈಸ್ ಕೆ ಲಿಯೇ, ಲೋಗ್ ಪರಿಶಾನ್ ಹೈ ಡ್ರಗ್ಸ್ ಕೆ ಲಿಯೇ. ಆ್ಯಂಡ್ ಜಹಾಂ ಡ್ರಗ್ಸ್ ಕಿ ಬಾತ್ ಹೋ ರೀ ಹೈ ತೋ ಲೋಗ್ ಬಿಲ್ಕುಲ್ ಪರಿಶಾನ್ ಕಿ ಹದ್ ತಕ್ ಪಹುಂಚ ಚುಕೆ ಹೈ, ಜಹಾಂ ತಕ್ ಡ್ರಗ್ಸ್ ಲೈಕ್ ರೆಮ್ಡೆಸಿವೀರ್, ಫ್ಯಾಬಿಫ್ಲೂ, ಟಾಕ್ಲಿಜುಮ್ಯಾಬ್ ಯಾ ಇನ್ ಸಾರಿ ದವಾಯಿಯೋ ಕೆ ನಾಮ ಆಪ್ನೆ ಸುನೇ ಹೋಂಗೆ. ಉಸಿ ತರಹ ಆಪ್ಕೋ ಭೀ ಬಹುತ್ ಸಾರೆ ಮೆಸೇಜಸ್ ಆಯೆ ಹೋಂಗೆ ಜಿಸ್ಮೇ ಲೋಗ್ ಜೊ ಹೈ ವೋ ಪ್ಲಾಸ್ಮಾ ಡೊನೇಷನ್ ಕೆ ಲಿಯೇ ರಿಕ್ವೆಸ್ಟ್ ಕರ್ ರಹೇ ಹೈ. ಇಸ್ಮೇ ಆ್ಯಸ್ ಅ ಹೆಲ್ತ್ ಕೇರ್ ಪ್ರೊಫೆಷನಲ್, ಆ್ಯಸ್ ಸಮ್ವನ್ ಹೂ ಹ್ಯಾಸ್ ಬಿನ್ ವರ್ಕಿಂಗ್ ಆನ್ ಕೋವಿಡ್ ಫಾರ್ ದ ಲಾಸ್ಟ್ 1 ಇಯರ್, ಲೆಟ್ ಮೀ ಟೆಲ್ ಯು ದಿಸ್ ಕಿ ಅ ಲಾಟ್ ಆಫ್ ರಿಸರ್ಚ್ ಹ್ಯಾಸ್ ಬಿನ್ ಡನ್ ಆನ್ ದೀಸ್ ಡ್ರಗ್ಸ್ ಆನ್ ಪ್ಲಾಸ್ಮಾ ಆಲ್ಸೋ. ಔರ್ ಹಮ್ನೆ ಯೇ ದೇಖಾ ಹೈ ಕಿ ಜೊ ಪ್ಲಾಸ್ಮಾ ಥೆರಪಿ ಹೈ ಉಸ್ಕೋ ದೇನೆ ಸೇ ಕೋಯಿ ಫಾಯ್ದಾ ನಹೀ ಹುವಾ ಹೈ. ಜೀ ಆಪ್ನೆ ಠೀಕ್ ಸುನಾ, ಜೊ ಪ್ಲಾಸ್ಮಾ ಥೆರಪಿ ಜೊ ಶಾಯದ್ ಆಪ್ಕೆ ಡಾಕ್ಟರ್ ಲಿಖ್ ರಹೇ ಹೈ ಯಾ ಜಿಸ್ಕೆ ಲಿಯೇ ಆಪ್ ಭೀ ಅಪ್ನೆ ಡಾಕ್ಟರ್ ಕೋ ಶಾಯದ್ ಬೋಲ್ ರಹೋ, ಉಸ್ಸೇ ಕೋಯಿ ಇಂಪ್ರೂವ್ಮೆಂಟ್ ನಹೀ ಹೋತಿ ಹೈ. ಯೇ ಏಕ್ ಹಾರ್ಡ್ ಫ್ಯಾಕ್ಟ್ ಹೈ, ಇಸ್ಕೋ ಹಮ್ಕೋ ಎಕ್ಸೆಪ್ಟ್ ಕರ್ನಾ ಹೋಗಾ. ಉಸಿ ತರಹ ಜಹಾಂ ತಕ್ ರೆಮ್ಡೆಸಿವೀರ್, ಟಾಕ್ಲಿಜುಮ್ಯಾಬ್ ಯಾ ಬಾಕಿ ದವಾಯಿಯೋ ಕಾ ಸವಾಲ್ ಹೈ, ತೋ ಇನ್ಮೇ ಸೇ ಜೋ ಅಕ್ಸರ್ ದವಾಯಿಯಾಂ ಹೈ ಉನ್ಮೇ ಯೇ ಪಾಯಾ ಗಯಾ ಹೈ ಕಿ ಇನ್ಸೇ ಮರೀಜ್ಕೋ ಯಾ ತೋ ಕೋಯಿ ಫಾಯ್ದಾ ನಹೀ ಹೋತಾ, ಯಾ ಬಹುತ್ ಹಿ ಹಲ್ಕಾ ಸಾ ಫಾಯ್ದಾ ಹೋತಾ ಇನ್ ರಿಡ್ಯೂಸಿಂಗ್ ದಿ ಸ್ಟೇ ಇನ್ ದ ಹಾಸ್ಪಿಟಲ್ ಆರ್ ಸಮಥಿಂಗ್. ಬಹುತ್ ಜ್ಯಾದಾ ಮೋರ್ಟ್ಯಾಲಿಟಿ ಮೇ ಕೋಯಿ ಫರ್ಕ್ ನಹೀ ಹೈ, ಯಾನಿ ಕಿ ಉಸ್ಮೇ ಸೇ ಐಸಾ ನಹೀ ಹೈ ಕಿ ಯೇ ದವಾಯಿ ಕೆ 6 ಇಂಜೆಕ್ಷನ್ ಆಪ್ ಲಗಾ ದೇಂಗೇ ತೋ ಆಪ್ಕಾ ಪೇಷೆಂಟ್ ಬಚ್ ಜಾಯೇಗಾ ಯಾ ನಹೀ ಲಗಾಯೇಂಗೇ ತೋ ಆಪ್ಕಾ ಪೇಷೆಂಟ್ ನಹೀ ಬಚೇಗಾ. ಇಸ್ ಗಿಲ್ಟ್ ಕೆ ಸಾಥ್ ಪ್ಲೀಸ್ ಮತ್ ಜಿಯೇ. ಆಜ್ ಅನ್ಫಾರ್ಚುನೇಟ್ಲಿ ಲೋಗ್ ಯೇ ಕಹ ರಹೇ ಹೈ ಕಿ ಇಸ್ಕೆ ಲಿಯೇ ಕೋಯಿ ಇಲಾಜ್ ಅವೈಲೇಬಲ್ ನಹೀ ಹೈ, ತೋ ಹಮ್ ಜೋ ಚಾಹೇ ವೋ ಟ್ರಾಯ್ ಕರ್ ಸಕತೆ ಹೈ, ಯಾ ಹಮ್ ಜೋ ಚಾಹೇ ವೋ ಮರೀಜ್ ಕೋ ಲಿಖ್ ಕೇ ದೇ ಸಕತೆ ಹೈ, ಪೇಷೆಂಟ್ ಕೆ ರಿಲೇಟಿವ್ಸ್ ಕೋ ಲಿಖ್ ಕೇ ದೇ ಸಕತೆ ಹೈ. ತೋ ಪ್ಲೀಸ್ ಇಸ್ ಟ್ರ್ಯಾಪ್ ಮೇ ಮತ್ ಫಸಿಯೇ. ಪ್ಲೀಸ್ ಯೂಸ್ ದಿ ಎವಿಡೆನ್ಸ್, ಯು ನೋ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಡಾಕ್ಟರ್ಸ್. ಜಸ್ಟ್ ಬಿಕಾಸ್ ಇಟ್ಸ್ ಅ ಕ್ರೈಸಿಸ್ ಸಿಚುಯೇಷನ್, ಎಮರ್ಜೆನ್ಸಿ ಸಿಚುಯೇಷನ್, ಇಟ್ ಡಸ್ ನಾಟ್ ಗಿವ್ ಯು ಅ ಲೈಸೆನ್ಸ್
to prescribe anything that you want, you know, just because you think that it's working, especially when there is evidence that it is not working. तो ये हमेशा मैं कहती हूँ कि ताली इसमें दोनों हाथों से बज रही है. इसमें डॉक्टर्स की तो दिक्कत है ही है, इसमें मरीजों की भी परेशानी है. अक्सर हम डॉक्टर से सुनते हैं कि मरीज को ये नाम पता है और वो डॉक्टर्स को कहते हैं कि आप मेरे मरीज़ को रेमडेसिविर क्यों नहीं दे रहे, या वो आपको इवन वायलेंट भी हो जाते हैं. तो ऐसे में मेरी रिक्वेस्ट डॉक्टर से भी है, मेरी रिक्वेस्ट पेशेंट से भी है कि ये जो सारी दवाइयाँ हैं जो कि बहुत ज़्यादा महंगी तो हैं ही लेकिन इन इफ़ेक्टिव भी हैं, इनको प्लीज़ प्रिस्क्राइब करना बंद कीजिए. प्लीज़ अपने डॉक्टर्स को प्रेशराइज़ करना बंद कीजिए कि वो इन दवाइयों को आपको दें. प्लीज़ इनके पीछे भागना बंद कीजिए, इनके लिए ब्लैक मार्केटिंग करना बंद कीजिए, इनके लिए दुगनी तिगनी कीमत देना बंद कर दीजिए. आप ये जितना करेंगे उतनी ही ज़्यादा ये दवाई रेयर होती जाएगी, उतनी ही ज़्यादा दवाई महंगी होती जाएगी, और वो भी ऐसी दवाई जो काम नहीं कर रही है. इसका इलाज बहुत ही सिंपल है. इसका इलाज बेसिकली ऑक्सीजन है, स्टीरोइड्स हैं, एंटीकोएगुलेंट्स हैं एंड क्रिटिकल केयर या ICU केयर है. जहाँ तक हो सके माइल्ड केसेस में आपको ये कोशिश करनी है कि आप घर में ही रहें, अपना इलाज करें. हम ओखला कोविड हेल्पलाइन मैनेज कर रहे हैं जो ओखला के लोगों के लिए हैं, लेकिन ऑल ओवर इंडिया से हम इसमें कॉल ले सकते हैं. इसका नंबर है 9971736222. ಸೊ ವೀಕ್ಷಕರೇ, ಈ ವೈದ್ಯರ ಅಭಿಪ್ರಾಯವನ್ನು ಕೇಳಿದ ಬಳಿಕ ನಿಮಗೇನು ಅನ್ನಿಸ್ತಾ ಇದೆ? ನಿರ್ಧಾರ ನಿಮ್ಮದು, ಜೀವ ನಮ್ಮದಾಗಿರ್ತದೆ, ನಮ್ಮ ಬಂಧುಗಳದ್ದಾಗಿರ್ತದೆ, ನಮ್ಮ ಮಿತ್ರದಾಗಿರ್ತದೆ. ಸೊ ಆದ್ದರಿಂದ ಕೊರೋನಾ ವಿಧ ವಿಷಯದಲ್ಲಿ, ಕೊರೋನಾವನ್ನು ತಡೆಗಟ್ಟುವ ವಿಷಯದಲ್ಲಿ ನಾವೆಷ್ಟು ಜಾಗೃತರಾಗಬೇಕು, ಕೊರೋನಾ ಬಂದ ಬಳಿಕ ಚಿಕಿತ್ಸೆ ವಿಷಯದಲ್ಲಿ ನಾವೆಷ್ಟು ಜಾಗರೂಕತೆ ಹೆಜ್ಜೆಗಳನ್ನು ಇಡಬೇಕು, ಈ ದಿಸೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಹೆಚ್ಚು ಪ್ರಯೋಜನಕಾರಿ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಈ ಕಾರ್ಯಕ್ರಮದ ಆಶಯದೊಂದಿಗೆ, ಉತ್ತಮ ಆಶಯದೊಂದಿಗೆ ನಾನು ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.